ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪೇಜಾವರ ಶ್ರೀ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸನಾತನ ಧರ್ಮ ಮಲೇರಿಯಾ ಡೆಂಗು ಇದ್ದಂತೆ ನಿರ್ಮೂಲನೆ ಮಾಡಬೇಕು, ಬೇರು ಸಮೇತ ನಿರ್ಮೂಲನೆ ಮಾಡಬೇಕು ಎಂದಿದ್ದ ಉದಯನಿಧಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಚಾತುರ್ಮಾಸ್ಯ ವೃತ್ತದಲ್ಲಿರುವಂತ ಪೇಜಾವರ ಶ್ರೀಗಳು ಒಂದು ರಾಜ್ಯದ ಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸಮಾಜದಲ್ಲಿ ಇಂತಹ ವಿಷ ಬೀಜವನ್ನು ಬಿತ್ತೋದು ಸರಿಯಲ್ಲ. ಸನಾತನ ಎಂದರೆ ಸದಾ ಕಾಲವೂ ಇರುವಂತದ್ದು ಎಂದರ್ಥ. ಎಲ್ಲರೂ ಸುಖವಾಗಿ ಬದುಕಲು ಅಳವಡಿಸಿಕೊಳ್ಳುವ ಸೂತ್ರವೇ ಧರ್ಮ. ನಮ್ಮ ಸುಖದಿಂದ ಅಕ್ಕಪಕ್ಕದವರಿಗೆ ದುಃಖವಾಗಬಾರದು, ಬದಲಾಗಿ ಅಕ್ಕಪಕ್ಕದವರಿಗೂ ಸಂತೋಷ ಲಭಿಸಬೇಕು. ಸನಾತನ ಧರ್ಮ ನಿರ್ಮೂಲನೆ ಎನ್ನುವ ಮನೋಪ್ರವೃತ್ತಿ ಸರಿಯಲ್ಲ. ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪೇಜಾವರ ಶ್ರೀಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸನಾತನ ಧರ್ಮ ಮಲೇರಿಯಾ ಡೆಂಗು ಇದ್ದಂತೆ ನಿರ್ಮೂಲನೆಯನ್ನು ಮಾಡಬೇಕು, ಬೇರು ಸಮೇತವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಉದಯನಿಧಿ ಹೇಳಿದರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ಒಂದು ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿ ಪೇಜಾವರ ಶ್ರೀಗಳಿದ್ದಾರೆ, ಒಂದು ರಾಜ್ಯದ ಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸಮಾಜದಲ್ಲಿ ಇಂಥ ವಿಷ ಬೀಜವನ್ನು ಬಿತ್ತೋದು ಸರಿಯಲ್ಲ. ಸನಾತನ ಎಂದರೆ ಸದಾ ಕಾಲವೂ ಇರುವಂಥದ್ದು ಎಂದರ್ಥ. ಎಲ್ಲರೂ ಸುಖವಾಗಿ ಬದುಕಲು ಅಳವಡಿಸಿಕೊಳ್ಳುವ ಸೂತ್ರವೇ ಧರ್ಮ. ನಮ್ಮ ಸುಖದಿಂದ ಅಕ್ಕಪಕ್ಕದವರಿಗೆ ದುಃಖವಾಗಬಾರದು, ಬದಲಾಗಿ ಅಕ್ಕಪಕ್ಕದವರಿಗೂ ಸಂತೋಷ ಲಭಿಸಬೇಕು. ಸನಾತನ ಧರ್ಮ ನಿರ್ಮೂಲನೆ ಎನ್ನುವ ಮನೋಪ್ರವೃತ್ತಿ ಸರಿಯಲ್ಲ ಅಂತ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪೇಜಾವರ ಶ್ರೀಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಚಿವರೊಬ್ಬರು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ಸಚಿವರೊಬ್ಬರು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ಕರೆಯನ್ನು ಕೊಟ್ಟದ್ದು ಕೇಳಿ ತುಂಬ ಆಘಾತವಾಗಿದೆ. ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮಂತ್ರಿಯಾಗಿ ಸಮಾಜದೊಳಗೆ ಇಂತಹ ವಿಷ ಬೀಜವನ್ನು ಬಿತ್ತುವ ಕಾರ್ಯ ಮಾಡಬಾರದಿತ್ತು. ಸನಾತನ ಧರ್ಮ ಶಬ್ದವೇ ಹೇಳೋದು ಅದರ ಅರ್ಥ ಹೀಗಿದೆ, ಸದಾಕಾಲವೂ ಇರುವಂತಹದ್ದು. ಧರ್ಮ ಅನ್ನುವ ಶಬ್ದಕ್ಕೆ ಅರ್ಥ ನೋಡಿ, ಎಲ್ಲರೂ ಸುಖ ಸಂತೋಷದಿಂದ ಬದುಕಬೇಕು ಅಂತ ಬಯಸುವವರು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗತ್ತೆ. ನಮ್ಮ ಪ್ರಯತ್ನ ನಮ್ಮ ಸುಖಕ್ಕೋಸ್ಕರ, ಆದರೆ ಅದು ಮತ್ತೊಬ್ಬರ ದುಃಖಕ್ಕೆ ಕಾರಣ ಆಗಬಾರದು. ಧಾರಣಾತ್ ಧರ್ಮ ಉಚ್ಯತೆ. ಸಮಾಜದಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಬಾಳಬೇಕು ಅಂತಾದರೆ ನಾವು ಯಾವ ಸೂತ್ರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೋ ಅದು ಧರ್ಮ. ನಮ್ಮ ಪ್ರಯತ್ನದಿಂದ ನಮಗೆ ಸುಖ ಆಗಬಹುದು, ಅದು ಅಕ್ಕಪಕ್ಕದ ಮನೆಯವರಿಗೂ ಕೂಡ ದುಃಖ ಆಗಬಾರದು. ಅಷ್ಟೇ ಅಲ್ಲ, ನಮ್ಮ ಪ್ರಯತ್ನದಿಂದ ನಮಗೆ ಮಾತ್ರ ಸುಖ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ. ಇದು ಸನಾತನ ಧರ್ಮ. ಇಂತಹ ಧರ್ಮವನ್ನು ವಿರೋಧಿಸುವವರನ್ನು ನಾವು ಏನು ಅಂತ ಹೇಳಬೇಕು? ಹಾಗಾಗಿ ಇಂತಹ ಈ ಮಾತನ್ನು, ಸನಾತನ ಧರ್ಮವನ್ನು ವಿರೋಧಿಸಬೇಕು ಅಷ್ಟೇ ಅಲ್ಲ ನಿರ್ಮೂಲನೆ ಮಾಡಬೇಕು ಅನ್ನುವ ಹೇಳಿಕೆ ಸಮಾಜದಲ್ಲಿ ಯಾರಿಗೂ ಕೂಡ ಸುಖ ಸಂತೋಷ ಇರಬಾರದು, ಎಲ್ಲರೂ ಕೂಡ ದುಃಖದಿಂದ ಇರಬೇಕು, ನಾನು ಹೇಗಿದ್ರೂ ಅದು ನಡೆಯತ್ತೆ ಅನ್ನುವ ಮನೋಭಾವವನ್ನು ಸೂಚಿಸುತ್ತೆ ಇಂತಹ ಹೇಳಿಕೆಯನ್ನು. ನಾವು ಇಂತಹ ಪ್ರವೃತ್ತಿಯನ್ನು ನಾವು ಬಲವಾಗಿ ಖಂಡಿಸ್ತೇವೆ.